ಸಂಕಟ ಬಂದಾಗ ವೆಂಕಟರಮಣ ಪಾದಕ್ಕೇರುವುದು ದೇವರ ಮೇಲೆ ನಂಬಿಕೆ ಇಟ್ಟಿರುವವರು ಪಾಲಿಸಿಕೊಂಡು ಬಂದಿರುವ ಇದೊಂದು ಪಾಲಿಸಿಯಾಗಿದೆ. ಸಂಕಟ ಬರದಿದ್ದರೂ ಆಗಾಗ ತಿರುಪತಿಯಿಂದ ಬೆಟ್ಟ ಹತ್ತಿ ತಿರುಮಲಕ್ಕೆ ಭೇಟಿ ನೀಡಿ ಶ್ರೀನಿವಾಸ ದರ್ಶನ ಪಡೆದು ಬರುವರ ಸಂಖ್ಯೆ ಎಣಿಸಲು ಸಾಧ್ಯವೇ ಇಲ್ಲ. ಪರೀಕ್ಷೆಯಲ್ಲಿ ಪಾಸಾಗಲೆಂದೋ, ಒಳ್ಳೆಯ ಹುಡುಗಿ ಸಿಗಲೆಂದೋ, ಒಳ್ಳೆಯ ಕೆಲಸ ಸಿಗಲೆಂದೋ, ಮಗಳಿಗೆ ಉತ್ತಮ ಗಂಡ ಸಿಗಲೆಂದೋ, ಈ ತರ ಹರಕೆ ತೀರಿಸಿಕೊಳ್ಳಲೆಂದೋ, ವೀಕೆಂಡ್ನಲ್ಲಿ ಮಸ್ತಿ ಮಜಾ ಮಾಡಲೆಂದೋ, ಹೀಗೆ ನಾನಾ ಕಾರಣಗಳನ್ನ ಮುಂದಿಟ್ಟುಕೊಂಡು ಅಥವಾ ವಿನಾಕಾರಣ ಸುಖ ಸುಮ್ಮನೆ ಹೇಳಿಕೊಂಡಳವಾಡ ಗೋವಿಂದ ಗೋವಿಂದ ಅನ್ನುವರು ತಿರುಪತಿ ದೇವಸ್ಥಾನಕ್ಕೆ ಭೇಟಿ ಕೊಡುವುದು ನೀವು ಕಾಣಬಹುದು. ವೆಂಕಟೇಶ್ವರನ ಅದ್ಭುತ ವಿಗ್ರಹ ನೋಡುತ್ತಲೇ ಭಕ್ತರ ಕಣ್ಣಲ್ಲಿ ಏನೋ ಆನಂದ, ಸಾಕ್ಷಾತ್ ದೇವರೇ ಕಣ್ಣು ಮುಂದೆ ಬಂದು ನಿಂತಿದ್ದಾನೆ, ಜನ್ಮ ಸಾರ್ಥಕವಾಯಿತು ಎನ್ನುವ ಭಾವ ಉಂಟಾಗುತ್ತದೆ. ಸಿಕ್ಕಷ್ಟೇ ಸೆಕೆಂಡಿನಲ್ಲಿ ಸಾಧ್ಯವಾದಷ್ಟು ಕಣ್ ತುಂಬಿಕೊಳ್ಳಲು ಇಲ್ಲಿ ನೂಕು ನುಗ್ಗಲು. ಈ ಮೂರ್ತಿಯೇ ಆಗಿದೆ, ಮೂರ್ತಿಯೊಂದೇ ಆದರೆ ಭಾವಗಳು ಕೋಟಿ ಕೋಟಿ ಸ್ನೇಹಿತರೆ. ಆದರೆ ಈ ಶ್ರೀನಿವಾಸನ ಆ ವಿಗ್ರಹ ಕಲ್ಲಿನಿಂದ ತಯಾರಿಸಿದ್ದೇ. ಇದು ಉದ್ಭವ ಮೂರ್ತಿಯೇ ಅಥವಾ ಅದ್ಭುತ ಮೂರ್ತಿಯೇ? ಶತಮಾನಗಳಿಂದಲೂ ಮೂರ್ತಿ ತನ್ನ ಸ್ವರೂಪವನ್ನು ಹಾಗೆ ಉಳಿಸಿಕೊಂಡಲು ಕಾರಣವೇನು? ಈ ದೇವಸ್ಥಾನ ಹಿಂದೆ 12 ವರ್ಷ ಕಾಲ ಮುಚ್ಚಿದ್ದೇಕೆ? ತಿರುಪತಿಯ ಗರ್ಭಗುಡಿಯಲ್ಲಿ ಆ ಒಂದು ಬೆಕ್ಕಿನ ನಿಗೂಢ ರಹಸ್ಯವೇನು? ಇಂತಹ ಹಲವಾರು ಮಾಹಿತಿಗಳು ನೀವು ದೇವಸ್ಥಾನಕ್ಕೆ ಹೋದರೂ ಕೂಡ ಸಿಗಲಿಕ್ಕಿಲ್ಲ. ಆದರೆ ಈ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಮಾಹಿತಿಯನ್ನು ನೀವು ಪಡೆಯಬಹುದು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಇಂದು ತಿರುಪತಿ ದೇವಾಲಯ ಒಂದು ಕ್ಷಣವೂ ಮುಚ್ಚದೇ ಇದ್ದರೂ 1801ರಲ್ಲಿ 12 ವರ್ಷಗಳ ಅವಧಿಗಾಗಿ ಮುಚ್ಚಿದ್ದು ದೇವಾಲಯದ ಇತಿಹಾಸದಲ್ಲಿ ದಾಖಲಾಗಿದೆ. ಈ ಸಮಯದಲ್ಲಿ ತಿರುಪತಿಯನ್ನು ಆಳುತ್ತಿದ್ದ ರಾಜನು ರಾಜದ್ರೋಹದ ಆರೋಪದ ಮೇಲೆ ವರ್ಷಕ್ಕೊಬ್ಬರಂತೆ 12 ಜನರಿಗೆ ಸಾವಿನ ಶಿಕ್ಷೆ ವಿಧಿಸಿದ್ದ. ನೇಣು ಹಾಕಿದ ಇವರ ಶವಗಳನ್ನು ದೇವಾಲಯದ ಗೋಡೆಗೆ ತೂವು ಹಾಕಿದ್ದ ಎಂದು ಇತಿಹಾಸದಲ್ಲಿ ತಿಳಿಸಲಾಗಿದೆ. ಇದೇ ಸಮಯದಲ್ಲಿ ಗರ್ಭಗುಡಿಯ ಮೇಲಿರುವ ಗೋಪುರದಲ್ಲಿ ಗರ್ಭಗುಡಿಯಲ್ಲಿರುವಂತೆಯೇ ಆದರೆ ಗಾತ್ರದಲ್ಲಿ ಚಿಕ್ಕದಾದ ವಿಮಾನ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಗೋಚರವಾಗುತ್ತಿತ್ತು. ಶ್ರೀನಿವಾಸನ ಪೂರ್ತಿ ವಿಗ್ರಹ ಸಂಪೂರ್ಣವಾಗಿ ಸ್ವಯಂ ಉದ್ಭವ ಮೂರ್ತಿಯಾಗಿದೆ. ಇದನ್ನು ಯಾರೂ ಕೂಡ ಸ್ಥಾಪನೆ ಮಾಡಿಲ್ಲ. ಸ್ವಯಂ ಉದ್ಭವ ಮೂರ್ತಿಯಾಗಿದ್ದರೂ ಅದರ ಪ್ರತಿಯೊಂದು ಅಂಗಾಂಗಗಳ ಗಾತ್ರ ಪ್ರಮಾಣಬದ್ಧವಾಗಿವೆ. ಈ ರೀತಿಯಾದ ಶ್ರೀನಿವಾಸನ ವಿಗ್ರಹ ಜಗತ್ತಿನಲ್ಲಿ ಬೇರೆಲ್ಲೂ ನೀವು ಕಾಣಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿರುವ ಈ ರೀತಿಯ ಏಕಮಾತ್ರ ವೆಂಕಟೇಶ್ವರ ವಿಗ್ರಹ ಇದಾಗಿದೆ. ಕಲ್ಲುಗಳನ್ನು ಕೂಡ ಕರಗಿಸುವಷ್ಟು ಶಕ್ತಿಶಾಲಿಯಾಗಿರುವ ಪಚ್ಚ ಕರ್ಪೂರವನ್ನು ಮೂರ್ತಿಗೆ ಬಳಿದು ಸಾಕಷ್ಟು ಸಮಯದ ನಂತರ ಮೂರ್ತಿಯನ್ನು ತೊಳೆದು ಅಭಿಷೇಕ ಮಾಡಲಾಗುತ್ತದೆ. ಹೀಗೆ ಶತಮಾನಗಳಿಂದ ಮೂರ್ತಿಗೆ ಈ ಪಚ್ಚ ಕರ್ಪೂರದಿಂದ ಅಭಿಷೇಕ ಮಾಡುತ್ತಾ ಬಂದಿದ್ದರೂ ಈ ಮೂರ್ತಿಯು ಒಂದಿಷ್ಟು ಹೊಳಪನ್ನು ಕಳೆದುಕೊಂಡಿಲ್ಲ, ಸ್ವಲ್ಪವೂ ಭಗ್ನವಾಗಿಲ್ಲ. ಶತಮಾನದ ಹಿಂದೆ ಹೇಗಿತ್ತೋ ಈಗಲೂ ಕೂಡ ಹಾಗೇ ಇದೆ. ಬೆಳಿಗ್ಗೆ ಮೂರ್ತಿಗೆ ನೀರು ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದ ನಂತರ ಮೂರ್ತಿಯ ಮೇಲೆ ಬೆವರಿನ ಹನಿಗಳು ಮೂಡುತ್ತವೆ. ಅವುಗಳನ್ನು ಸ್ವಚ್ಛಗೊಳಿಸಿ ನಂತರ ಅಲಂಕಾರ ಮಾಡಲಾಗುತ್ತದೆ. ಅನೇಕ ಜನ ಅರ್ಚಕರಿಗೆ ಮೂರ್ತಿಯ ಪಾದವನ್ನು ಸ್ಪರ್ಶಿಸಿದಾಗ ಜೀವಂತ ಪಾದಗಳನ್ನು ಸ್ಪರ್ಶಿಸಿದ ಅನುಭವಗಳು ಕೂಡ ಆಗುತ್ತವೆ. ಪುರಾಣಗಳ ಪ್ರಕಾರ ಈ ವಿಗ್ರಹ ದೇವತೆಯಿಂದಾಗಲಿ ಅಥವಾ ಶಿಲೆಗಳಿಂದಾಗಲಿ ಮಾಡಿದ್ದಲ್ಲ, ಅದು ಜನರ ಕಣ್ಣಿಗೆ ಶಿಲೆಯಂತೆ ಕಾಣುತ್ತದೆ ಅಷ್ಟೇ. ಆದರೆ ಇದು ಭಗವಂತನ ನಿಜ ಸ್ವರೂಪ ಎನ್ನುತ್ತಾರೆ ಇಲ್ಲಿನ ಅರ್ಚಕರು. ತಜ್ಞರ ಪ್ರಕಾರ ಈ ವಿಗ್ರಹ ಭೂಮಿಯ ಮೇಲಿನ ಶಿಲೆಯಿಂದ ಮಾಡಲ್ಪಟ್ಟಿದ್ದಲ್ಲ. ಅವರ ಪ್ರಕಾರ ಇದು ಭೂಮಿಯ ತಳಭಾಗದಲ್ಲಿನ ಒತ್ತಡದಿಂದ ಉಂಟಾದಂತಹ ಶಿಲೆ ಇರಬಹುದು ಅಥವಾ ಇದು ಅನ್ಯ ಗ್ರಹದಿಂದ ಬಂದಂತಹ ಶಿಲೆಯಾಗಿರಬಹುದು. ಅಂದರೆ ಇದು ವೈಕುಂಠದ ಶಿಲೆಯಾಗಿದೆ. ಗ್ರಂಥಗಳ ಪ್ರಕಾರ ಈ ವಿಗ್ರಹ ಯುಗ ಯುಗಗಳ ಹಿಂದೆ ಉದ್ಭವಿಸಿದ್ದು ಆಧುನಿಕ ಅಧ್ಯಯನ ಪ್ರಕಾರ ಈ ವಿಗ್ರಹ ಎಷ್ಟು ಹಳೆಯದ್ದು ಎಂಬುದಕ್ಕೆ ಯಾರೂ ಕೂಡ ಖಚಿತವಾಗಿ ಹೇಳಲು ಸಾಧ್ಯವೇ ಆಗುತ್ತಿಲ್ಲ. ರಾತ್ರಿಯ ಸಮಯದಲ್ಲಿ ಅಥವಾ ನೈವೇದ್ಯ ಸಮರ್ಪಣೆಗಾಗಿ ಗರ್ಭಗುಡಿಯ ಬಾಗಿಲು ಮುಚ್ಚಿದ ಕೆಲ ಸಂದರ್ಭದಲ್ಲಿ ಒಂದು ಬೆಕ್ಕು ಗರ್ಭಗುಡಿಯಿಂದ ನಿಗೂಢವಾಗಿ ಹೊರಗೆ ಬರುತ್ತದೆ. ಅದು ಬರುವ ದಾರಿಗಳಾಗಲಿ ಅಥವಾ ಹೇಗೆ ಪ್ರತ್ಯಕ್ಷವಾಗುತ್ತದೆ ಎನ್ನುವುದು ಇಂದಿಗೂ ಕೂಡ ನಿಗೂಢವಾಗಿದೆ.
ನೋಡಿದಿರಾ ಸ್ನೇಹಿತರೆ, ಆ ತಿರುಪತಿ ತಿಮ್ಮಪ್ಪನ ಚಮತ್ಕಾರಗಳನ್ನ, ಇಂತಹ ಅನೇಕ ಚಮತ್ಕಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.